ರೀತಿಯಲ್ಲಿ ಅವರವರ ಗುರುಗಳು ಅವರವರ ಶಿಷ್ಯರ ಜೊತೆನೆ ಆಡಕ್ಕೊಂದು ಅವಕಾಶ ಆಗುತ್ತೆ. ಬರೀ ನಾವು ಮಾತ್ರ ಮುಂದಕ್ಕೆ ಬರೋದಲ್ಲ, ನಾವು ಮಾತ್ರ ಪ್ರತಿಭೆ ಬರೋದಲ್ಲ, ನಾವು ಮುಂದಿನ ಪೀಳಿಗೆ ತರುವುದು ಕೂಡ ನಮ್ಮ ಧರ್ಮ. ಆದ್ರಿಂದ ಇದೊಂದು ಆಪರ್ಚುನಿಟಿಯಲ್ಲಿ ಟೀಚರ್ ಇಂದ ಸ್ಟೂಡೆಂಟ್ ಅವರು ಕೂಡ ಹೀಗೆ ಆಡಕ್ಕ ಅಂತ ಹೇಳಿದ್ರೆ ಧನ್ಯವಾದಗಳು ರೇಖಾಹರಿನಾಥ್. ಮುಂದಿನದಾಗಿ ನಮ್ಮಲ್ಲಿ ಪುರಿ ಸಂಗೀತ ಆಗಲಿ ಕ್ಲಾಸಿಕಲ್ ಮ್ಯೂಸಿಕ್ ತುಂಬಾ ಜನ ಆಗೋದ್ರಿಂದ ಇವರು ಒಂಥರ ಟ್ವಿನ್ಸ್ ರೇಖಾ ಹರಿನಾಥ್ ಅಂಡ್ ರೇಖಾ ಪ್ರಸಾದ್ ಅನ್ನತ. ಸೊ ನೆಕ್ಸ್ಟ್ ರೇಖಾ ಪ್ರಸಾದ್ ತಂಡ ಬರಬೇಕು ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಮೇಡಮ್. ಮಾ
ಒಂದು ವೇದಿಕೆ ಇಂತ ಒಂದು ಸ್ಥಳ ಇಂತ ಒಂದು ಪವಿತ್ರತೆಯಲ್ಲಿ ಯಾರೇ ಒಂದು ಗಾಯಕರಿಗೆ ಇಂತ ಜಾಗ ಸಿಗಲ್ಲ ಮೈ ಬಿಸೋ ಆದ್ರೆ ತುಂಬಾ ಜನ ಇದ್ದಾರೆ ಆಡಕ್ಕೆ ಜಯಕಾ ಪ್ರಸಾದ್ ಅವರು ತಂದೆ ಜೊತೆ